ಭೇಟಿ ಮಾಡಿದ್ರಿ ಸರ್? ಖಂಡಿತ, ಎಐಸಿಸಿ ಅಧ್ಯಕ್ಷರು ನಮ್ಮ ಸ್ಟೇಟ್ಗೆ ಅವ್ರಿಗೆ ಎಲ್ಲ ಏನೇನು ನಡೀತಾ ಇದೆ ರಿಪೋರ್ಟ್ ಎಲ್ಲ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ. ಅವ್ರಿಗೆ ಯಾವತ್ತು ಬರೋದು, ರಾಹುಲ್ ಗಾಂಧಿ ಯಾವತ್ತು ಬರೋದು, ಎಲ್ಲ ಪ್ರಾಬ್ಲಮ್ ಕೇಸ್ ಕೊಟ್ಟಿದ್ದೀನಿ. 12ನೇ ತಾರೀಕು ಅವ್ರ ನಾಮಿನೇಷನ್ ಗುಲ್ಬರ್ಗ ಬರ್ತಾಯಿದ್ದಾರೆ. ನಾನು ಅವತ್ತು ಗುಲ್ಬರ್ಗ ಬರ್ತಾಯಿದ್ದೇನೆ. ಸೊ ಅದಕ್ಕಿದ್ದು ನಮ್ಮ ಕೇಸ್ ಕೊಟ್ಟಿದ್ದಾರೆ. ಈಗ ಶ್ರೀಗಳನ್ನ ಏನಾದರೂ ಶ್ರೀಗಳನ್ನು ಬೆಂಬಲಿಸ್ತೀರಾ ಸರ್, ಪರೋಕ್ಷವಾಗಿ ಏನಾದರೂ? ಪರೋಕ್ಷ ಇಲ್ಲ, ಪರೋಕ್ಷ ಮಾಡೋದಾದ್ರೆ ಬೆರಳು ಮಾಡ್ತೀವಿ. ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ವಿ. ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ. ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ನಮ್ಮ ಪಕ್ಷದ ಎಲ್ಲ ಕೆಲಸ ಮಾಡ್ತೇವೆ, ರಿಕ್ವೆಸ್ಟ್ ಇದೆ. ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ನಾವು ಇಲ್ಲ ಕಲಿತೇವೆ. ಯಾವಾಗ ಸೆಕ್ಯುಲರ್ ಕಲಿತೇವೆ. ಮತ್ತು ನಮ್ಮ ಕ್ಯಾಂಡಿಡೇಟು ಭಾಳ ಸಭ್ಯ ಇದೆ ಸರ್, ಸಭ್ಯ ಇದೆ. ನಾನು ಸಿ ಎಂ ಕುಮಾರಸ್ವಾಮಿ ಅವರು ಪ್ರಣಾಳಿಕೆಯನ್ನು ಮತ್ತೆ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆನ ಟೀಕೆ ಮಾಡಿದರು ಕುಮಾರಸ್ವಾಮಿ ಅವರು ಮತ್ತೆ. ಅಮ್ಮ, ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿದ್ದಾರೆ? ಕುಮಾರಸ್ವಾಮಿ ಅವ್ರ ಟೀಕೆ ಪ್ರಣಾಳಿಕೆ ಬಿಡಿ. ಈಗ ನಂದ ಪ್ರತಿಯೊಂದೂ ಈಗ ಮೇಕೆದಾಟ ವಿಚಾರ ಟೀಕೆ ಮಾಡಿದ್ರು. ನಾ ಮೇಕೆದಾಟ ಪಾದಯಾತ್ರೆ ಮಾಡಿದ್ರು, ಟೀಕೆ ಮಾಡಿದ್ರು. ಈಗ ಮೇಕೆದಾಟ ಬಗ್ಗೆ ಶಬ್ದ ಮಾಡ್ತೀವಿ. ಮಠದ ಸ್ವಾಮಿಗಳನ್ನ ಬಿಟ್ಟರು ಅವರು, ಎರಡು ಮಠ ಮಾಡಿದ್ದಾರೆ. ಈ ಮಠದವ್ರಿಗೆ ಬೆಳಗ್ಗೆ ಎಲ್ಲ ಕರ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ. ಯಾಕೆಂದ್ರೆ ಅವ್ರ ಮಾತು ಯಾವತ್ತೂ ಸ್ಟ್ಯಾಂಡ್ ಆಗಲ್ಲ. ಇದು ನಾವೆಲ್ಲ ನೋಡಿದ್ದೀವಿ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು, ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು, ಎಲ್ಲ ಟ್ರೋಲ್ ಆಗ್ತಾ ಇದೆ. ನಾವೇನು ಹೇಳಿದ್ದಿಲ್ಲ, ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ, ಇವರು ಏನು ಇದ್ರು ಹೇಳಿಲ್ಲ. ಸೊ ಗೌಡರು ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡ್ತಿದ್ದಾರೆ? ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ, ನಮಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಅದಕ್ಕೆ ಯಾರು ರಾಜಕೀಯದವರು? ನಾವು ಜನನೂ ಸೀರಿಯಸ್ ಇರಬೇಕು. ಈಗ ಯಾರು ಇಳಿಸಿದ್ರು? ಕುಮಾರಸ್ವಾಮಿ, ಕುಮಾರಸ್ವಾಮಿಗೆ ಒಬ್ಬರು ಚೀಫ್ ಮಿನಿಸ್ಟ್ರು ಅಂತ ನಾವು ಮಾತಾಡ್ತೀವಿ. ಇದೇ ಯೋಗೇಶ್ವರ, ಅಶ್ವತ್ ನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ, ಹಾಗೇನಾಗಿದ್ರು ಇವರೆಲ್ಲ ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರು. ಯಡಿಯೂರಪ್ಪ ಎಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ, ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಕೂತಿದ್ರು. ನಮ್ಮೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ, ಆರೋಪ ಮಾಡಿದ್ರು ಜನ ಒಪ್ಪಲ್ಲ. ಜನ ಒಪ್ಪಬೇಕಲ್ಲ ಅದಕ್ಕೆ. ಅಲ್ಲ ರೀ, ನಾನು ಡೆಪ್ಯೂಟಿ ಸಿ ಎಂ ಇದ್ದೀನಿ, ನಮ್ಮ ಪಕ್ಷದ ಅಧ್ಯಕ್ಷ. ಜನಕ್ಕೆ, ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ದೇನಿ ಯಾರು ಅವ್ರಿಗೆಲ್ಲ ಗೊತ್ತಿದೆ. ಅಧಿಕಾರದಲ್ಲಿ ನಾನು ಸಮಾಜಕ್ಕೂ ಸಹಾಯ ಮಾಡ್ಬೋದು, ದೇಶಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ. ಸರ್ಕಾರದಿಂದ ಅವರು ಏನೇ ಇದೆ, ಮಠಕ್ಕೆ ಏನು ಸಮಸ್ಯೆ ಇದೆ, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡೋಕ್ಕೆ ಅವಕಾಶ ಇದೆ. ನಾವು ಮಾಡ್ತೀವಿ. ಊರದು ಬೆಟ್ಟ ಯೋಚನೆ ಮಾಡ್ತೀವಿ. ಎಲ್ಲೋ ಇನ್ನೂ 4 ವರ್ಷ ಆದಮೇಲೆ ಯೋಚನೆ ಮಾಡ್ತೀವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇತ್ತಲ್ಲ, ಅವ್ರಿಗೆ ಏನಾಯಿತು? ಈಗ ನಿರ್ಮಲಾ ಸೀತಾರಾಮ್ ಪಾಪ ಹೆಣ್ಮಗಳು ಹೇಳ್ಕೊಂಡು ಅವ್ರದ್ದು ನಾವು ಬರಗಾಲಕ್ಕೆ ಗೊತ್ತಿಲ್ಲ ಅಂತ. ಇವ್ರೇನು ಮಾತಾಡ್ತಾರೆ ಬರಗಾಲಕ್ಕೆ? ಈಗ ಶೋಭಕ ಏನು ಮಾಡಿದ್ರು? ಯಾರು ಒಬ್ಬರು ಬರಗಾಲದಿಂದ ದುಡ್ಡು ಕೊಡ್ಸೋಕ್ಕೆ ಇಲ್ಲ, ಬೇಕೇದಾಗ್ತದೆ ಪರ್ಮಿಷನ್ ಕೊಡ್ಸ, ಮಾದಾಯಿಗೆ ಪರ್ಮಿಷನ್, ರಾಜ್ಯಕ್ಕೆ ರಕ್ಷಣೆ ಕೊಡೋಕ್ಕೆ, ಇದನ್ನು ಟ್ಯಾಕ್ಸ್ ಕೊಡಲಿಕ್ಕೆ, ಏನಾದ್ರು ಒಂದಿನ ಇವ್ರು ಮಾತಾಡಲಿಲ್ಲ. ಎಲ್ಲಿ 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 ಮಾತಾಡಿದ್ರು? ಈಗ ಪಾಪ ಭಾಳ ಸಿಗ್ತದೆ, ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು, ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ
ನಮ್ಮ ಹುಡುಗರುಗಳು ಊಟಕ್ಕೆ ಅದೇ ಒಂದು ಊಟ ಕೊಟ್ಟು ಐನೂರು ಜನಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ಟು ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ಯಾರೋ ಟಿ ವಿ ಅಂತ ಕೇಳ್ತಾ ಇದ್ದಾರೆ. ಏನು ಅವರೆಲ್ಲ ಬಾಡೂಟ ಬಾಡೂಟ ಅನ್ನೆಲ್ಲ ಮಾಡ್ಕೊಂಡು ಯಾವ ಊಟ ಕೂಟ ಹಾಕೊಳ್ಳಿ ಏನಾರ ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಎಷ್ಟು ಸಾವಿರ ಜನಕ್ಕೆ ಹಾಕೊಳ್ಳಿ, ನಮಗೆ ಬೇಜಾರಿಲ್ಲ. ನೀವು ಓಟ್ ಬನ್ನಿ, ನೀವೇ ಟಿ ವಿ ತೋರಿಸ್ತಾ ಇದ್ರಿ, ನೀವೇ ಓಟ್ ಊಟ ಮಾಡ್ಕೊಂಡು ಬನ್ನಿ. ಎಲೆಕ್ಷನ್ ಕಮಿಷನರು ನೀವೆಲ್ಲ ಸೇರಿ ಊಟ ಮಾಡ್ಕೊಂಡು. ಸರ್, ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚದ್ರೋಗುತ್ತಾ ಸರ್? ಈಗೆಲ್ಲ ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರು ಸ್ವಾಮಿಗಳು ದಡ್ರಲ್ಲ. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಕಳ್ಗೂನಾಗ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡುವುದಿಲ್ಲ, ಅವ್ರ ಪರನೂ ಮಾಡುವುದಿಲ್ಲ, ನನಗೆ ಗೊತ್ತಿದೆ. ಕಾಣಬಹುದೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.